ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಇದು ಪಿ ಯು ವೆಬ್ಸೈಟ್ನವರು ಬಿಟ್ಟಿರತಕ್ಕಂಥದ್ದು ಹೊಸ ಪ್ರಶ್ನೆ ಪತ್ರಿಕೆಯ ಮಾದರಿ ಇದಾಗಿದೆ ಮೊದಲಿಗೆ ಹತ್ತು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳಿದು ಒಟ್ಟು ಹದಿನೈದು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಇವಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಕದಲ್ಲೇನೆ ಈ ಉತ್ತರಗಳನ್ನು ಸಹಿತ ನೀವು ಹಾಗೆ ಗಮನಿಸ್ತಾ ಹೋಗಿ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಉರಿಲಿಂಗ ಪೆದಿಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಎರಡನೇ ಪ್ರಶ್ನೆ ಅರಣ್ಯವಾಸದಲ್ಲಿ ದ್ರೌಪದಿಯನ್ನು ಎಳೆದೊಯ್ದವರು ಯಾರು ಅಂತಂದ್ರೆ ವಾಕ್ಯದಲ್ಲಿ ಬರೀಬೇಕು ಉತ್ತರ ಸೈಂದವ ಪ್ರಶ್ನೆ ಮೂರು ಜಾಲಿಯ ಮರದಂತೆ ಇರುವವರು ಯಾರು ಯಾರು ಅಂತಂದ್ರೆ ದುರ್ಜನರು ಅಂತ ಹಾಗೇನೆ ಬೇಸಿಗೆ ದಿವಸಕ್ಕೆ ಬೇವಿನ ಮರ ತಂಪಾಗಿರುತ್ತೆ ಪ್ರಶ್ನೆ ಐದು ಶಿಲುಬೆ ಏರಿದವರು ಜೀಸಸ್ ಅಥವಾ ಏಸು ಅಂತಲೂ ಕೂಡ ಬರಿಬಹುದು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನ ಅಭಿಪ್ರಾಯ ಏನು ಅಂತಂದರೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಬಸಲಿಂಗನಿಗೆ ಇದ್ದಂಥ ಅಭಿಪ್ರಾಯವೇನು ಅಂದರೆ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಅನ್ನೋದು ಅವನ ಅಭಿಪ್ರಾಯ ಪ್ರಶ್ನೆ ಏಳಕ್ಕೆ ಉತ್ತರ ನೋಡಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ ಪ್ರಶ್ನೆ ಎಂಟಕ್ಕೆ ಉತ್ತರ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮ ಹಾಗೆ ಒಂಬತ್ತನೆಯ ಉತ್ತರ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಬೌದ್ಧ ಧರ್ಮ ಹತ್ತನೇ ಉತ್ತರ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತಕ್ಕಂಥದ್ದು ಹಾಗೆಯೇ ನಿರೂಪಕರಿಗೆ ಯಾವ ಕೆಲಸ ಕಾಯಮಾಗಿತ್ತು ಅಂತಂದರೆ ಒಂದು ಸರಿ ಜೀಪಿನಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸನ್ನು ಬಿಚ್ಚಿ ರಿಪೇರಿ ಮಾಡೋ ಕೆಲಸ ನಿರೂಪಕರಿಗೆ ಕಾಯಮ ಆಗಿತ್ತು ಹಾಗೆಯೇ ಪ್ರಶ್ನೆ ಹನ್ನೆರಡಕ್ಕೆ ಉತ್ತರ ಶಿವೇಗೌಡರು ತಮ್ಮ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸೋದಿಕ್ಕೆ ರಾತ್ರೋರಾತ್ರಿ ಆನೆಯನ್ನು ಕರ್ಕೊಂಡು ಹೋಗಿದ್ರು ಹದಿಮೂರನೇ ಪ್ರಶ್ನೆ ಉತ್ತರ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು ಅಂತಂದರೆ ತಿಪ್ಪಣ್ಣ ವಿದ್ಯಾರ್ಥಿಗಳೇ ಹದಿನಾಲ್ಕನೇ ಪ್ರಶ್ನೆ ಉತ್ತರ ನೋಡಿ ಆನೆ ಶಾಸ್ತ್ರದವನು ಈ ಆನೆಯಿಂದ ಐದು ಜನ ಪ್ರಾಣ ಕಳೆದಕೊಳ್ತಾರೆ ಅಂತ ಭವಿಷ್ಯ ನುಡಿದಿದ್ದ ಪ್ರಶ್ನೆ ಹದಿನೈದರ ಉತ್ತರ ಪೊಲೀಸರು ಕಾಡೆಲ್ಲ ಹುಡುಕಾಡಿ ಕೊನೆಗೆ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅಂತ ಮಹಜರನ್ನ ಬರ್ಕೊಳ್ತಾರೆ ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ನೋಡಿ ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು ಹದಿನಾರನೇ ಪ್ರಶ್ನೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತ ಅನ್ನೋದು ರಾವಣನು ಅಂತಿಮವಾಗಿ ತನ್ನ ಬಾಹುಬಲವನ್ನ ಎರಡೂ ಸೈನ್ಯ ಹೊಗಳೋ ಹಾಗೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನ ರಥವಿಹೀನರನ್ನಾಗಿ ಅಂದ್ರೆ ರಥ ತ್ಯಜಿಸುವಂತೆ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನ ಕೊಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬರ್ತಾನೆ ಪ್ರಶ್ನೆ ಹದಿನೇಳಕ್ಕೆ ನೋಡಿ ಯಾರು ಮನೆ ಮನೆಯನ್ನ ತಿರಿಯೋದಿಲ್ಲ ಅಂತಂದ್ರೆ ಪರುಷದ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವನು ಭಿಕ್ಷೆಗಾಗಿ ಮನೆ ತಿರುಗೋದಿಲ್ಲ ಹಾಗೆಯೇ ನದಿಯಲ್ಲಿ ಇರ್ತಕ್ಕಂಥವನು ಬಾಯಾರಿಕೆಯಾದ ಕೂಡಲೇ ಕೆರೆಯ ನೀರನ್ನ ಹುಡುಕೊಂಡು ಹೋಗೋದಿಲ್ಲ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ನೋಡಿ ದ್ರೌಪದಿ ಭೀಮನ ಹತ್ರಕ್ಕೆ ಬಂದು ಯಾವ ರೀತಿ ಎಬ್ಬಿಸ್ತಾಳೆ ಅಂತ ಅಂತಕ್ಕಂಥದ್ದು ಆತ ಗಾಢ ನಿದ್ರೆಯಲ್ಲಿ ತೊಡಗಿರ್ತಾನೆ ಆಕೆ ಮೆಲ್ಲ ಮೆಲ್ಲನೆ ಆತನ ಮುಸುಕನ್ನ ಸಡಿಲಿಸ್ತಾಳೆ ಗಲ್ಲವನ್ನ ಹಿಡಿದು ಅಲುಗಾಡಿಸ್ತಾಳೆ ಆಗ ಆ ಅಪ್ರತಿಮ ವೀರನಾದಂತಹ ಭೀಮ ಎಚ್ಚರಗೊಳ್ತಾನೆ ಪ್ರಶ್ನೆ ಹತ್ತೊಂಬತ್ತು ನೋಡಿ ಧನವನ್ನು ಕೂಡಿಡಬಾರದು ತಾನು ಅನುಭೋಗಿಸಲಾಗದ ಧನವಿದ್ದು ಏನೂ ಪ್ರಯೋಜನ ಇಲ್ಲ ಅದೇ ರೀತಿ ಸುತನಾದವನು ವೃದ್ಧಾಪ್ಯದಲ್ಲಿ ತಂದೆ ತಾಯಿಯರ ಸೇವೆ ಮಾಡಬೇಕು ವೃದ್ಧಾಪ್ಯದಲ್ಲಿ ತಂದೆ ತಾಯಿಯರ ಸೇವೆ ಮಾಡದ ಮಗ ನಿಷ್ಪ್ರಯೋಜಕನಾಗ್ತಾನೆ ಅನ್ನೋ ಅಭಿಪ್ರಾಯವಿದೆ ಇದು ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವಾಗಿದೆ ಅಂತಕ್ಕಂಥದ್ದು ಹಾಗೆ ಇಪ್ಪತ್ತನೇ ಪ್ರಶ್ನೆಗೆ ಉತ್ತರವನ್ನು ನೋಡಿ ಹಡೆದವನನ್ನು ಯಾವಾಗ ನೆನಬೇಕು ಅಂತಂದರೆ ಯಾವ ವೇಳೆಲಲ್ಲಾದರೂ ಯಾವ ಹೊತ್ತಿನಲ್ಲಾದರೂ ನೆನಿಬೋದು ಎಷ್ಟೊತ್ತಿನಲ್ಲಾದರೂ ನೆನಿಬಹುದು ಅದರಲ್ಲೂ ಆ ಜನಪದ ಗರತಿ ಹೇಳ್ತಾಳೆ ಊರೆಲ್ಲ ಉಂಡು ಮಲಗಿದಾಗ ರಾತ್ರಿಯಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ತಾಯಿಯನ್ನ ನೆನಿಬೇಕು ಪ್ರಶ್ನೆ ಇಪ್ಪತ್ತೊಂದು ನೋಡಿ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅಂತಂದರೆ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ನ ನಕಲಿ ಗಿಡ ಅದಕ್ಕೆ ಮಂಜಿನ ಕೆಲಸ ಮಾಡಿದ ಹತ್ತಿ ಇವೆಲ್ಲದರ ನಡುವೆ ಬೆಚ್ಚನೆಯ ಪ್ರಾರ್ಥನೆಗಳನ್ನ ತಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಇಪ್ಪತ್ತೆರಡು ಬಸಲಿಂಗನಿಗೆ ಅದು ಪುರುಸೋತಿಲ್ಲದ ಕಾಲ ಯಾಕೆ ಅಂತಂದರೆ ಯಾಕೆಂದರೆ ಅದು ಕೃಷಿ ಸಮಯ ಆಗಿತ್ತು ಒಂದು ವೇಳೆ ಅವನು ಉಳುಮೆ ಮಾಡೋದನ್ನು ನಾಲ್ಕು ದಿನ ತಡ ಮಾಡಿಬಿಟ್ರೆ ನೇಗಿಲಿನ ತುದಿ ನೆಲದಲ್ಲಿ ನಾಟೋದು ಕಷ್ಟ ಆಗ್ತಿತ್ತು ಅದು ಅಲ್ಲದೆ ಅವನ ಹತ್ರ ಎರಡು ಎತ್ತುಗಳಿದ್ದೋ ಒಂದಕ್ಕಿಂತ ಒಂದು ಸೋಮಾರಿಯಾಗಿದ್ದೋ ಅವನ್ನ ಆತ ಸಾಟಿ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದ್ದ ಅಂದರೆ ವಿನಿಮಯ ಪದ್ಧತಿಯಲ್ಲಿ ಎತ್ತುಗಳನ್ನ ಕೊಟ್ಟು ಬೇರೆ ಎತ್ತುಗಳನ್ನ ಕೊಂಡ್ಕೊಳ್ಬೇಕು ಅಂತ ಆತ ಯೋಚನೆ ಮಾಡ್ತಾ ಇದ್ದ ಅಲ್ಲದೆ ಮಗುವಿನ ಕೆಮ್ಮಿನ ಸಮಸ್ಯೆ ಜೊತೆಯಲ್ಲಿ ಆತನ ಎಡಗಣ್ಣಲ್ಲಿ ನೋವು ಸಹಿತ ಕಾಣಿಸ್ಕೊಂಡಿತ್ತು ಹಾಗಾಗಿ ಬಸಲಿಂಗ ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಬೇಕಾಗಿತ್ತು ಪ್ರಶ್ನೆ ಇಪ್ಪತ್ತ್ ಮೂರು ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ವಾಲ್ಪರೈ ಒಂದು ಅರಣ್ಯ ಪ್ರದೇಶ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಆಗಲೇ ಗೊತ್ತಿದೆ ಗಗನಚುಂಬಿ ಮರಗಳಿಂದ ಕೂಡಿತ್ತು ಆ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಮಿಯನ್ನು ಸ್ಪರ್ಶ ಮಾಡೋದಕ್ಕೆ ಸೂರ್ಯನ ಕಿರಣಗಳು ಸೆಣಸಾಡ್ತಾ ಇದ್ದವು ಆ ಕಾಡಿನ ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲಿತ್ತು ಆದರೆ ಏಕತಾನತೆಯನ್ನು ಮುರಿತಕ್ಕಂಥ ಶೋಲಾ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದ ಹಾಗೆ ಹರಿವ ಹಳ್ಳ ಕೊಳ್ಳಗಳು ಕಗ್ಗತ್ತಲ ಖಂಡ ಅಂತ ಹೆಸರಾಗಿದ್ದಂತಹ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯ ಇರಲಿಲ್ಲ ಪ್ರಶ್ನೆ ಇಪ್ಪತ್ನಾಲ್ಕು ನೋಡಿ ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದಂತಹ ನಿಲುವೇನು ಅಂತಂದರೆ ಅವ್ರು ಹೇಳ್ತಾ ಇರ್ತಾರೆ ಲೇಖಕಿ ಕೇಳಿದಾಗ ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡೋಕ್ಕಾಗುತ್ತೆ ಬಾಡ್ ತಿನ್ನಬೇಡಿ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿಯರಿ ಅಂತಾರೆ ಸದಾ ನೀರು ಕುಡೀರಿ ಅಂತಾರೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತ ತಲೆ ಕೊಡ್ಬಿಡ್ತಾರೆ ಪ್ರಶ್ನೆ ಇಪ್ಪತ್ತೈದು ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಕುಸಿದು ಬೀಳುತ್ತಿರುವ ಕಟ್ಟಡಗಳು ದೊಡ್ಡಿಯಾದ ತರಗತಿಗಳು ಅಧ್ಯಾಪಕರಿಲ್ಲದ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ದಿನ ಬೆಳಗಾದರೆ ರಜೆ ಶಿಸ್ತಿಲ್ಲದ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ ಪ್ರಶ್ನೆ ಇಪ್ಪತ್ತಾರು ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಯಾವ್ದಾವುದು ಅಂದ್ರೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಇವು ಮೇಷ್ಟ್ರು ಹೇಳಿದ ಪಂಚಾಕ್ಷರಿ ಮಂತ್ರಗಳು ಪ್ರಶ್ನೆ ಇಪ್ಪತ್ತೇಳು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡನ್ನ ಸರ್ವೆ ಮಾಡೋದಿಕ್ಕೆ ಅಂತ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬಂದಿರ್ತಾರೆ ಅವರು ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡ್ತಾ ಕಾಡಾನೆಗಳ ಹಾವಳಿಗೆ ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನ ತೆಗೆದು ಆ ಜಾಗದಲ್ಲಿ ನೀಲಗಿರಿ ಆಕೇಶಿಯ ಅಕೇಶಿಯಾ ಅಂತಂದ್ರೆ ಜಾಲಿ ಮರ ಅಂತ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದುದನ್ನು ಅಂದ್ರೆ ಆನೆ ಈ ನೀಲಗಿರಿ ಸೊಪ್ನಾಗ್ಲಿ ಅಥವಾ ಆಕೇಶಿಯಾ ಅಂತಂದ್ರೆ ಜಾಲಿ ಮರದ ಮುಳ್ಳೇ ಇರುತ್ತೆ ಅವನ್ನೆಲ್ಲ ತಿನ್ನೋದಿಲ್ಲ ಆನೆಗೆ ನಿರುಪಯುಕ್ತವಾದದನ್ನ ನೆಡ್ತಿರೋದ್ರಿಂದ ಆನೆಗಳು ಆಹಾರಕ್ಕೋಸ್ಕರ ನಾಡಿಗೆ ಬಂದು ರೈತರು ಬೆಳೆದ ಬೆಳೆಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾವೆ ಅಂತ ಪ್ರಕಾಶ್ ತನ್ನ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ಪ್ರಶ್ನೆ ಇಪ್ಪತ್ತೆಂಟು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದನು ಜಬ್ಬಾರ್ ನಿರೂಪಕರಿಗೆ ಹೇಳ್ತಾನೆ ಅಯ್ಯೋ ಯಾವ ಮದುವೆ ಮನೆ ಕಾಗ್ದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವನ್ನ ಇವತ್ ಕೊಟ್ರು ಒಂದೇ ನಾಳೆ ಕೊಟ್ಟರು ಒಂದೇ ಅಂತ ಉದಾಸೀನದಿಂದ ಹೇಳ್ತಾನೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತು ನಾಯಿಯನ್ನ ಕೊಲ್ದೇನೆ ಸುಳ್ಳು ಹೇಳ್ತಾ ಇರೋದಿಕ್ಕೆ ನಿರೂಪಕರು ಖಾನ್ ಸಾಹೇಬ್ರಿಗೆ ಯಾವ ಸಲಹೆ ಕೊಡ್ತಾರೆ ಅಂದರೆ ಒಂದು ಕೆಲಸ ಮಾಡಿ ಇನ್ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ ಅವ್ರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತೆ ಅಂತ ಸಲಹೆ ನೀಡ್ತಾರೆ ಪ್ರಶ್ನೆ ಮೂವತ್ತು ಆನೆಯನ್ನ ಹದ್ದು ಬಸ್ತಿನಲ್ಲಿ ಇಡೋದ್ರ ಬಗ್ಗೆ ವೇಲಾಯುಧನ ಅಪ್ಪ ಏನ್ ಹೇಳಿದ್ದ ಅಂತ ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದೋ ಆ ಭಯಂಕರ ನೋವಿಗೆ ನಾಲ್ಕು ಸಾರಿ ತಿವಿಯೋದ್ರೊಳಗೆ ಎಂತ ಪುಂಡಾನೆ ಆದರೂ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆಂದೋ ವೇಲಾಯುಧನ ಅಪ್ಪ ಆತನಿಗೆ ಹೇಳಿದ್ದ ಇಲ್ಲಿ ಅಂಕುಶ ಅಂದ್ರೆ ಆನೆಯನ್ನ ಪಳಗಿಸುವಂತಹ ಒಂದು ಸಾಧನ ಇದು ಪ್ರಶ್ನೆ ಮೂವತ್ತೊಂದು ಅರಣ್ಯ ಇಲಾಖೆಯವರು ನಾಗರಾಜನ ಬಗ್ಗೆ ಏನಂತ ಜಾಹೀರಾತು ಕೊಡ್ತಾರೆ ಅಂತ ನಾಗರಾಜನ ಫೋಟೋವನ್ನು ಪತ್ರಿಕೆಗಳಲ್ಲಿ ಕೊಟ್ಟು ಮನೆಯವರು ಮೇಲಧಿಕಾರಿಗಳು ಹಾಗೆ ಊರಿನ ಜನ ಎಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸು ಅಥವಾ ತನಿಖೆ ನಡೆಸೋದಿಲ್ಲ ಅಂತನು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ರು ಹಿಂತಿರುಗಿ ಬರತಕ್ಕದ್ದೆಂದು ಜಾಹೀರಾತನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ ಈಗ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನ ಬರೆಯಿರಿ ಅನ್ನೋ ವಿಭಾಗವನ್ನ ನೋಡೋಣ ಅಸಾಧ್ಯಮಪ್ಪ ಮರುವಕ್ಕಮಿಲ್ಲ ಅಂದ್ರೆ ನನಗೆ ಅಸಾಧ್ಯವಾದಂತಹ ಎದುರಾಳಿಗಳು ಅಥವಾ ಪ್ರತಿಪಕ್ಷದವರು ಯಾರೂ ಇಲ್ಲ ಅಂತ ಅರ್ಥ ನಿಮ್ಗೆ ಆಗಲೇ ಗೊತ್ತಿದೆ ಇದು ಯಾವ ಪದ್ಯದ್ದು ಅಂತ ಅನ್ನೋದು ಅಭಿನವ ಪಂಪಾಂತನೇ ಪ್ರಸಿದ್ಧತೆಯನ್ನ ಪಡೆದಿರ್ತಕ್ಕಂತಹ ನಾಗಚಂದ್ರ ಕವಿ ಬರೆದಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿಂತದೆ ಅನ್ನೋ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಿಕೊಂಡಿದ್ದಾರೆ ಸಂದರ್ಭ ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ ನಂತರ ರಾವಣನು ಸೀತೆಯ ಬಳಿ ಈ ಮಾತನ್ನ ಹೇಳ್ತಾನೆ ಇದ್ರ ವಿವರಣೆ ನೋಡಿ ರಾವಣನು ಸೀತಾದೇವಿಯೂ ಇರುವ ಸ್ಥಳಕ್ಕೆ ಬರುವಾಗ ಆಕೆ ತೀರಾ ಕಳವಳಕ್ಕೆ ಒಳಗಾಗ್ತಾಳೆ ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನ ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗುತ್ತಾಳೆ ಹಾಗೆ ನಡುಗುತ್ತಿದ್ದ ಸೀತೆಯ ಸಮೀಪಕ್ಕೆ ಬಂದ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಇಲ್ಲಿ ರಾವಣನ ಶೌರ್ಯ ಪರಾಕ್ರಮ ಹಾಗೆ ಅವನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಹೊಗಳ್ಕೊಳ್ತಾ ಇರ್ತಕ್ಕಂಥದ್ದು ಈ ವಾಕ್ಯದ ಸ್ವಾರಸ್ಯ ಆ ಸ್ವಾರಸ್ಯನು ಸಹಿತ ನೀವು ಬರೀಬೇಕಾಗುತ್ತೆ ಸ್ವಾರಸ್ಯಕ್ಕೆ ಒಂದು ಅಂಕ ಇರುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ಕೂಳು ಕೇಡಿಂ ಕೊಡಲ ಹೊರುವಿರಿ ಕುಮಾರವ್ಯಾಸ ಕವಿ ಬರೆದಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನೋ ಪದ್ಯಭಾಗದಿಂದ ಈ ವಾಕ್ಯವನ್ನ ಆರಿಸಿಕೊಂಡಿದ್ದಾರೆ ಈ ಮಾತನ್ನ ದ್ರೌಪದಿ ಭೀಮನಿಗೆ ಹೇಳ್ತಾಳೆ ಕೀಚಕನಿಂದ ಉಪಟಳಕ್ಕೆ ಒಳಗಾದಂತಹ ದ್ರೌಪದಿ ತನ್ನ ದೌರ್ಭಾಗ್ಯವನ್ನು ಭೀಮನಲ್ಲಿ ಹೇಳ್ಕೊಳ್ತಾ ತಾನು ಪಾಂಚಾಲ ದೇಶದ ಅರಸನ ಮನೆಯಲ್ಲಿ ಹುಟ್ಟಿ ಮನುಷ್ಯ ಗಂಧರ್ವ ದೇವತಾ ವರ್ಗಕ್ಕೂ ಮೀರಿದ ಶೌರ್ಯವುಳ್ಳ ಪಾಂಡವರ ಕೈ ಹಿಡಿದ್ರೂ ಇನ್ನೊಬ್ಬರ ದಾಸ್ಯವನ್ನು ಅನುಭವಿಸುವ ಪ್ರಾರಬ್ಧ ತನ್ನದಾಯಿತೆಂದು ಪಾಂಡವರ ಶಕ್ತಿ ಸಾಮರ್ಥ್ಯ ವ್ಯರ್ಥವೆಂದು ಹೇಳುತ್ತಾ ಅಣಕಿಸಿ ಭೀಮನು ಕೆರಳುವಂತೆ ಮಾಡ್ತಾಳೆ ಈ ಸಂದರ್ಭ ಬಲಿಷ್ಠವಾದ ತೋಳುಗಳಿದ್ರು ಅದರಿಂದ ಶತ್ರುನಾಶ ಮಾಡಲಾಗದಿದ್ದಲ್ಲಿ ಅದು ವ್ಯರ್ಥ ಸುಮ್ಮನೆ ಹೊರೆ ಶರೀರವನ್ನು ಪೋಷಿಸುತ್ತಿರುವುದು ಅನ್ನ ದಂಡಕ್ಕೆ ಎಂದು ಅಣಕಿಸುತ್ತಾಳೆ ಇದರ ಸ್ವಾರಸ್ಯ ಏನು ಅಂದರೆ ದ್ರೌಪದಿಯು ಕಾರ್ಯ ಸಾಧನೆಗೆ ಪ್ರಚೋದಿಸಲು ಭೀಮನನ್ನು ಕೆರಳಿಸಬೇಕೆಂದೇ ಆಡುವ ಚುಚ್ಚುಮಾತು ಇದಾಗಿದೆ ಇದೇ ಇಲ್ಲಿನ ಸ್ವಾರಸ್ಯ ಮುಂದಿನ ಪ್ರಶ್ನೆ ಮೂವತ್ನಾಲ್ಕನೇದು ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿದೆ ಪುರಂದರದಾಸರು ಜಾಲಿಯ ಮರದಂತೆ ಪದ್ಯ ಜಾಲಿಯ ಮರದ ಸ್ವರೂಪವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಿಮ್ಗಿದಾಗಲೇ ಗೊತ್ತಿದೆ ಜಾಲಿಯ ಮರ ಬಿಸಿಲಲ್ಲಿ ಆಯಾಸಗೊಂಡವರಿಗೆ ನೆರಳನ್ನು ಕೊಡೋದಿಲ್ಲ ಬಂದವರಿಗೆ ಹಣ್ಣನ್ನು ಕೊಡೋದಿಲ್ಲ ಹೂವಿನಲ್ಲಿ ವಾಸನೆ ಇರೋದಿಲ್ಲ ಕುಳಿತುಕೊಳ್ಳೋದಿಕ್ಕೆ ಸ್ಥಳ ಇರೋದಿಲ್ಲ ಅದರ ರಸವನ್ನು ಸವಿಯೋದಿಕ್ಕೆ ಮುಂದಾದರೆ ವಿಷದ ರೀತಿಯಲ್ಲಿ ಇರುತ್ತೆ ಹಾಗಂತ ಹೇಳಬೇಕಾದ್ರೆ ಪುರಂದರದಾಸರು ಈ ಮಾತನ್ನ ಹೇಳ್ತಾರೆ ಇದ್ರ ಸ್ವಾರಸ್ಯ ದುರ್ಜನರು ಜಾಲಿಯ ಮರದಂತೆ ಉಪಯೋಗಕ್ಕೆ ಬಾರದವರು ಅನ್ನೋದೇನೆ ಇಲ್ಲಿನ ಸ್ವಾರಸ್ಯ ಹಾಗೆ ವಿದ್ಯಾರ್ಥಿಗಳೇ ಮೂವತ್ತೈದನೇ ಪ್ರಶ್ನೆ ಗಮನಿಸಿ ನೀತಂಪ ನನ್ನ ತವರಿಗಿ ಹಬ್ಬಲಿಯವರ ರಸಬಳ್ಳಿ ಜನಪದ ಗೀತೆ ಹೆತ್ತ ತಾಯಿ ತವರಿನಲ್ಲಿದ್ದಾಗ ಗರತಿಗೆ ಹಿತವಾದ ತಂಪಿನ ಅನುಭವವಾಗುತ್ತದೆ ಎನ್ನುವಾಗ ಈ ಸಾಲು ಬಂದಿದೆ ಗರತಿಗೆ ಅಂತಂದರೆ ಮದುವೆಯಾದ ಒಂದು ಹೆಣ್ಮಗಳಿಗೆ ತವ್ರ ಮನೆಯೇ ಅತ್ಯಂತ ತಂಪಾಗಿರುತ್ತದೆ ಬೇಸಿಗೆಯಲ್ಲಿ ಬಳಲಿ ಬಂದವರಿಗೆ ಬೇವಿನ ಮರ ತಂಪನ್ನು ಕೊಡುತ್ತೆ ಭೀಮಾ ನದಿಯ ನೀರು ಸಹಿತ ತಂಪಾಗಿರುತ್ತೆ ಇಲ್ಲಿ ಗರತಿಗೆ ತಾಯಿಯೇ ತಂಪಾಗಿದ್ದಾಳೆ ತವರಿನಲ್ಲಿ ತಾಯಿ ಇದ್ದರೆ ತವರು ಮನೆ ತಂಪಾಗಿರುವುದು ಎಂಬುದು ಇಲ್ಲಿನ ಆಶಯವಾಗಿದೆ ಈ ಕೊನೆಯ ವಾಕ್ಯ ಇದೆಯಲ್ವಾ ಇದು ಸ್ವಾರಸ್ಯ ಪ್ರಶ್ನೆ ಮೂವತ್ತಾರು ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಎಡೆ ಇಲ್ಲ ವಿದ್ಯಾರ್ಥಿಗಳೇ ಗಮನಿಸಿ ಹಾಮನಾಯಕರವ್ರು ಬರೆದಿರ್ತಕ್ಕಂಥದ್ದು ಕನ್ನಡವನ್ನ ಕಟ್ಟುವ ಕೆಲಸ ಪಾಠ ಯಾರ್ ಕೃಷ್ಣಶಾಸ್ತ್ರಿಗಳ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದ ಕುರಿತಾಗಿ ಹಾಮನಾಯಕರು ಉಲ್ಲೇಖಿಸ್ತಕ್ಕಂತ ಒಂದು ಸಂದರ್ಭ ಇದು ಅಕಸ್ಮಾತ್ ಆಗಿ ಹಮನ ಅವರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದಂತಹ ಅಧ್ಯಕ್ಷೀಯ ಭಾಷಣದ ಒಂದು ತುಣುಕು ಅವರಿಗೆ ಸಿಗುತ್ತೆ ಅಲ್ಲಿ ಅವರು ಹೇಳಿರ್ತಾರೆ ನಮ್ಮ ಬೌದ್ಧ ಧರ್ಮ ಹೇಗೆ ಕಿಲವಾಗಿ ಹೋಯ್ತೋ ಭಾರತದಲ್ಲಿ ಸಂಸ್ಕೃತನೂ ಅದೇ ತರ ಆಗೋಗೋದಾದ್ರೆ ಅದು ಬೇರೆ ದೇಶಗಳಲ್ಲಿ ಅಂದ್ರೆ ಹೊರ ದೇಶಗಳಲ್ಲಿ ಬದುಕಿರುತ್ತೆ ಆದ್ರೆ ನಮ್ಮ ಕನ್ನಡವನ್ನ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈಯಾಗ್ಲಾ ಬಿಟ್ರೆ ಬೇರೆ ಎಲ್ಲಿಯೂ ಸಹಿತ ನೋಡೋದಿಕ್ ಸಾಧ್ಯ ಇಲ್ಲ ಹಾಗಾಗಿ ನಾವೇ ನಮ್ಮ ಭಾಷೆನ ಅಲಕ್ಷ್ಯ ಮಾಡಿದ್ರೆ ಮಿಕ್ಕ ಯಾವ ದೇಶವೂ ಅದನ್ನ ಎತ್ಕೊಳ್ಳೋದಿಲ್ಲ ಅಂತ ಹೇಳಬೇಕಾದ್ರೆ ಈ ಮೇಲಿನ ವಾಕ್ಯವನ್ನ ಹೇಳ್ತಾರೆ ಸ್ವಾರಸ್ಯ ಕನ್ನಡಿಗರ ಜವಾಬ್ದಾರಿಯ ಕುರಿತಾಗಿ ಲೇಖಕರು ಹೇಳ್ತಾ ಇರೋದು ಇಲ್ಲಿನ ಸ್ವಾರಸ್ಯ ವಿದ್ಯಾರ್ಥಿಗಳೇ ಮೂವತ್ತೇಳನೇ ಪ್ರಶ್ನೆ ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ಎಚ್ ನಾಗವೇಣಿಯವರ ಮೀಯುವ ಆಟ ಆಯ್ಕೆ ಕೃತಿ ದಣಿಗಳ ಬೆಳ್ಳಿ ಲೋಟ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹೊಳೆಯಲ್ಲಿ ಕಳೆದು ಹೋದ ಬೆಳ್ಳಿ ಲೋಟ ಸಿಕ್ಕಿದಾಗ ಅದನ್ನ ಕೈಯಲ್ಲಿ ಹಿಡಿದು ಚಿನ್ನಮ್ಮ ತಾನೆ ಹೇಳ್ಕೊಳ್ತಕ್ಕಂತಹ ಮಾತಿದು ಹಿಂದೆ ದಣಿಗಳ ಬೆಳ್ಳಿ ಲೋಟ ಕಳೆದು ಹೋಗಿ ಆ ಅಪವಾದ ಕುದುಪ ಚಿನ್ನಮ್ಮರ ಕುಟುಂಬದ ಮೇಲೆ ಬಂದಿರುತ್ತೆ ಹೊಳೆಯಲ್ಲಿ ಹೂಳೆತ್ತಬೇಕಾದ್ರೆ ಅದೇ ಬೆಳ್ಳಿ ಲೋಟ ಕುದುಪನಿಗೆ ಸಿಕ್ತು ಚಿನ್ನಮ್ಮ ಕುದುಪನ ಕೈಯಿಂದ ಬೆಳ್ಳಿ ಲೋಟವನ್ನ ತೆಗೆದುಕೊಂಡು ತಿರುಗಿಸಿ ತಿರುಗ್ಸಿ ನೋಡ್ತಾಳೆ ಆ ಲೋಟದ ಪರಿಚಯ ಅವಳಿಗೆ ಚೆನ್ನಾಗಿತ್ತು ತನ್ನ ಸಂಸಾರಕ್ಕೆ ಅಪವಾದವನ್ನು ತಂದಿದ್ದಂತಹ ತನ್ನ ಸಂಸಾರವನ್ನು ಕಷ್ಟಕ್ಕೀಡು ಮಾಡಿದ್ದ ಬೆಳ್ಳಿ ಲೋಟದ ಮೇಲೆ ಅವಳಿಗೆ ಕೋಪ ಬರುತ್ತೆ ಆಗ ಈ ಮೇಲಿನ ಮಾತನ್ನು ಹೇಳ್ತಾ ಬೆಳ್ಳಿ ಲೋಟವನ್ನು ನೀರಿನ ಮಡುವಿಗೆ ಎಸ್ದು ಬಿಡ್ತಾಳೆ ಇಲ್ಲಿನ ಸ್ವಾರಸ್ಯ ಏನು ಅಂದರೆ ಬೆಳ್ಳಿ ಲೋಟದ ಮೇಲೆ ಆಕೆಗೆ ಇರುವಂತಹ ಸಿಟ್ಟಿನ ತೀವ್ರತೆಯನ್ನು ನಾವಿಲ್ಲಿ ಗುರುತಿಸ್ಬೋದು ಪ್ರಶ್ನೆ ಮೂವತ್ತೆಂಟು ಮಗುವೇ ಮೊದಲ ವಿಜ್ಞಾನಿ ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣರಾವ್ ಅವರು ಬರೆದಿರತಕ್ಕಂತಹ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಕಲಾಂ ಅವರು ಹುಡುಗನೊಬ್ಬನ ಪ್ರಶ್ನೆಗೆ ಉತ್ತರಿಸುವಂತಹ ಸಂದರ್ಭ ಇದು ಹುಡುಗನೊಬ್ಬನು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು ದಯವಿಟ್ಟು ಹೇಳಿ ಅಂತ ಕಲಾಂ ಅವರನ್ನ ಪ್ರಶ್ನಿಸಿದನು ಆಗ ಕಲಾಂ ಅವರು ನನಗನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ ಎನ್ನುತ್ತಾರೆ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಹಾಗಾಗಿ ಮಗುವೇ ಮೊದಲ ವಿಜ್ಞಾನಿ ಎನ್ನುತ್ತಾ ಕಲಾಂ ಈ ಮೇಲಿನ ಮಾತನ್ನ ಆ ಹುಡುಗನಿಗೆ ಹೇಳಿದರು ಸ್ವಾರಸ್ಯ ಕಲಾಂ ಅವರು ಮಕ್ಕಳ ಕುತೂಹಲಕಾರಿ ಪ್ರಶ್ನೆಗಳಿಗೆ ಅಷ್ಟೇ ಕುತೂಹಲದಿಂದ ಉತ್ತರವನ್ನ ಹೇಳ್ತಾ ಇದ್ರು ಅನ್ನೋದು ಇಲ್ಲಿನ ಸ್ವಾರಸ್ಯ ಹಾಗೆ ವಿದ್ಯಾರ್ಥಿಗಳೇ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಆನೆ ಸಾಕುವುದು ಎಂದರೆ ಎಲೆಕ್ಷನ್ ಗೆ ನಿಂತ ಹಾಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರತಕ್ಕಂತಹ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆರಿಸಿದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಪ್ರಸ್ತುತ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ ಎಲ್ಲ ಥರದ ವ್ಯವಹಾರಗಳಲ್ಲಿ ಸೋತ ಕೃಷ್ಣೇಗೌಡರು ಆನೆಯನ್ನು ಖರೀದಿಸಿದಾಗ ಅವರ ಬಗ್ಗೆ ಜನರು ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ವಿಮ್ಕೋ ಕಂಪ್ನಿಯವರು ಬೆಂಕಿ ಕಡ್ಡಿ ಮರ ಕಡಿಯೋದಿಕ್ಕೆ ಗುತ್ತಿಗೆ ಪಡೆದುಕೊಂಡಾಗ ಚಾರ್ಮಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ಲಾರಿ ದಾರಿಗೆ ಸಾಗಿಸೋದಿಕ್ಕೆ ಆನೆಯ ಅಗತ್ಯ ಇತ್ತು ಆಗ ಮರಗಳನ್ನು ಸಾಗಿಸುವ ಗುತ್ತಿಗೆಯನ್ನು ಕೃಷ್ಣೇಗೌಡರು ತಾನು ತೆಗೆದುಕೊಂಡು ಆನೆಯನ್ನು ಗುಳೂರು ಮಠದಿಂದ ಖರೀದಿ ಮಾಡುತ್ತಾರೆ ಆದರೆ ಎಲ್ಲ ಥರದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಕೃಷ್ಣೇಗೌಡ ಆನೆಯನ್ನ ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು ಆಗ ಈ ಮೇಲಿನ ಮಾತು ಉಲ್ಲೇಖಿತವಾಗುತ್ತದೆ ಸ್ವಾರಸ್ಯ ಆನೆಯನ್ನ ಸಾಕುವುದು ತುಂಬಾ ಖರ್ಚಿನ ಕೆಲಸ ಎಂಬುದನ್ನು ಎಲೆಕ್ಷನ್ ನಿಲ್ಲುವುದಕ್ಕೆ ಹೋಲಿಕೆ ಮಾಡಿ ಹೇಳ್ತಾ ಇರೋದು ಇಲ್ಲಿನ ಸ್ವಾರಸ್ಯ ಪ್ರಶ್ನೆ ನಲವತ್ತು ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಈ ಮಾತನ್ನ ನಾಗರಾಜ್ ನಿರೂಪಕರಲ್ಲಿ ಹೇಳ್ತಾನೆ ನಾಗರಾಜನ ಕಚೇರಿಗೆ ಬಂದಂತಹ ನಿರೂಪಕರು ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತೆಗೆದುಕೊಳ್ಳಿ ನನ್ನ ಕೊಡಲಿ ಯಾಕೆ ತಂದು ಇಟ್ಟುಕೊಂಡಿದ್ದೀರಾ ಎಂದು ಕೇಳುತ್ತಾರೆ ಆಗ ನಾಗರಾಜ ತನ್ನ ಎದುರಿನ ಕುರ್ಚಿ ತೋರಿಸಿ ಕೂತ್ಕೊಳ್ಳಿ ಎನ್ನುತ್ತ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಕೋರ್ಟ್ ವಿಚಾರಗಳಲ್ಲಿ ಸಾಕ್ಷಿ ಮುಖ್ಯವಾಗುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯ ಪ್ರಶ್ನೆ ನಲವತ್ತೊಂದು ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಲೈನ್ಮೆನ್ ಶಂಕರಪ್ಪ ಇಂಜಿನಿಯರ್ ರಮೇಶ್ ಬಾಬುವಿನಲ್ಲಿ ಹೇಳ್ತಕ್ಕಂಥ ಮಾತು ತಿಪ್ಪಣ್ಣನನ್ನು ನೋಡಿದ ರಮೇಶ್ ಬಾಬು ಶಂಕರಪ್ಪನಲ್ಲಿ ಕಂಬ ಹತ್ತಿ ಒಮ್ಮೆ ನೋಡೋ ಮಾರಯ್ಯ ಅಕಸ್ಮಾತ್ ಜೀವ ಇದ್ದರೆ ಆಸ್ಪತ್ರೆಗೆ ಸೇರಿಸೋಣ ಎನ್ನುತ್ತಾನೆ ಅವನ ಮಾತಿನಂತೆ ಕಂಬ ಹತ್ತಿದ ಶಂಕರಪ್ಪ ಕಂಬವನ್ನು ಅರ್ಧ ಹತ್ತುವಷ್ಟರಲ್ಲಿ ಕೈಕಾಲು ಜುಮ್ಮೆಂದು ನಡುಗಿದಂತಾಗಿ ಅಯ್ಯಯ್ಯೋ ಎಂದು ಕಿರುಚಿ ಕಂಬದಿಂದ ದೂರ ನಿಲ್ಲುತ್ತಾನೆ ಇದನ್ನು ಗಮನಿಸಿದ ರಮೇಶ್ ಬಾಬು ಏನಾಯಿತು ಎಂದು ಕೇಳಿದಾಗ ಶಂಕರಪ್ಪ ಈ ಮೇಲಿನಂತೆ ಹೇಳುತ್ತಾನೆ ಸ್ವಾರಸ್ಯ ಶಂಕರಪ್ಪನ ಭಯ ಕಾಳಜಿ ಇಲ್ಲಿ ವ್ಯಕ್ತವಾಗುತ್ತದೆ ವಿದ್ಯಾರ್ಥಿಗಳೇ ಈ ವಿಭಾಗದಲ್ಲಿ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನ ನೀವು ಗಮನಿಸಬಹುದು ಇಲ್ಲಿ ಐದು ಪ್ರಶ್ನೆಗಳಿದಾವೆ ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗಿದೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸಬಹುದು ಬಸವಣ್ಣನವರು ಹಲವಾರು ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾದರೆ ಇನ್ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಅದನ್ನಿಲ್ಲಿ ಗಮನಿಸಿ ಪ್ರಶ್ನೆ ನಲವತ್ಮೂರು ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು ನಿಮಗೆ ಈಗಾಗಲೇ ಈ ಪ್ರಶ್ನೆ ಉತ್ತರವನ್ನು ಓದಿರ್ತೀರಿ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನುವಲು ಪದ್ಯದಲ್ಲಿ ಮೊದಲ ಮೂರು ಪದ್ಯಗಳ ಸಾರಾಂಶವನ್ನು ಉತ್ತರವಾಗಿ ಇಲ್ಲಿ ಬರೀಬೇಕಾಗುತ್ತೆ ನೀವು ಇಲ್ಲಿ ಗಮನಿಸ್ಬೋದು ಪ್ರಶ್ನೆ ನಲವತ್ನಾಲ್ಕು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ ನೋಡಿ ಜ್ಞಾನವನ್ನು ಯಾವ ರೀತಿ ಪಡ್ಕೊಳ್ಬೋದು ಅನ್ನೋದನ್ನು ಪುಲಿಗೆರೆ ಸೋಮನಾಥ ಅವರು ಮೊದಲನೇ ಪದ್ಯ ಭಾಗದಲ್ಲಿ ವಿವರಿಸಿದ್ದಾರೆ ಅದನ್ನು ನೀವು ಇಲ್ಲಿ ಸವಿಸ್ತಾರವಾಗಿ ಬರಿಬೇಕಾಗುತ್ತೆ ಪ್ರಶ್ನೆ ನಲವತ್ತೈದು ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ವಿವರಿಸಿ ನೋಡಿ ಮುಂಬೈ ಜಾತಕ ಪದ್ಯದ ಸಂಪೂರ್ಣ ಒಂದು ಸಾರಾಂಶವನ್ನು ನೀವು ಇಲ್ಲಿ ಗಮನಿಸ್ಬೋದು ಈ ಉತ್ತರವನ್ನು ಬರೀಬೇಕಾಗುತ್ತೆ ಪ್ರಶ್ನೆ ನಲವತ್ತಾರು ಶಿಲುಬೆ ಏರಿದ್ದಾನೆ ಕವನದಲ್ಲಿ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಮಹತ್ವವನ್ನು ಕವಿ ಯಾವ ರೀತಿ ನಿರೂಪಿಸಿದ್ದಾರೆ ಇಲ್ಲಿ ಶಿಲುಬೆ ಏರಿದ್ದಾನೆ ಪದ್ಯದ ಒಂದು ಸಾರಾಂಶವನ್ನು ನೀವು ಇಲ್ಲಿ ನೋಡ್ಬೋದು ಇದನ್ನು ಬರೀಬೇಕಾಗುತ್ತೆ ಈಗ ಗದ್ಯದ ಭಾಗಕ್ಕೆ ಬಂದ್ರೆ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ನಾಲ್ಕು ಪ್ರಶ್ನೆಗಳಿರ್ತವೆ ನಲವತ್ತೇಳನೇ ಪ್ರಶ್ನೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣಗಳೇನು ವಿದ್ಯಾರ್ಥಿಗಳೇ ಅದಕ್ಕೆ ಸಂಪೂರ್ಣವಾದ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು ಪ್ರಶ್ನೆ ನಲವತ್ತೆಂಟು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈಗೆ ಒದಗಿದ ಸಮಸ್ಯೆಗಳೇನು ನೋಡಿ ಈ ಉತ್ತರವನ್ನು ಬರೀಬೇಕು ನಲವತ್ತೊಂಬತ್ತನೇ ಪ್ರಶ್ನೆ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ವಿದ್ಯಾರ್ಥಿಗಳೇ ನೋಡಿ ಉತ್ತರ ಇಲ್ಲಿದೆ ಐವತ್ತನೇ ಪ್ರಶ್ನೆ ಧಣಿ ಹಾಗೂ ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಐವತ್ತನೇ ಪ್ರಶ್ನೋತ್ತರ ಇಲ್ಲಿದೆ ನೋಡಿ ಈಗ ಐವತ್ತೊಂದನೇ ಪ್ರಶ್ನೆಯಿಂದ ಕೃಷ್ಣೇಗೌಡರ ಆನೆ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಿದ್ದು ಲೇಖಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೇ ವಿವರಿಸಿ ಇಲ್ಲಿದೆ ನೋಡಿ ಅವ್ರು ಯಾಕೆ ಕೊಡಲಿಯನ್ನು ವಸೂಲಿ ಮಾಡಕ್ಕೆ ಹೋಗಲಿಲ್ಲ ಅಂತಕ್ಕಂಥದ್ದು ಇಲ್ಲೂ ಕೂಡ ಎರಡು ಹೆಚ್ಚುವರಿ ಪ್ರಶ್ನೆಗಳಿರ್ತವೆ ನೀವು ಗಮನಿಸ್ತಾ ಇರ್ಬೋದು ಪ್ರಶ್ನೆ ಸಂಖ್ಯೆ ಐವತ್ತೆರಡು ಪೋಸ್ಟ್ ಜಬ್ಬಾರನಿಗೆ ಒದಗಿದ ಭವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿದೆ ಅದರ ಉತ್ತರ ಸಂಪೂರ್ಣ ಉತ್ತರವನ್ನು ನೀವು ಇಲ್ಲಿ ಗಮನಿಸ್ಬೋದು ಐವತ್ ಮೂರನೇ ಪ್ರಶ್ನೆ ವೇಲಾಯುದನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು ನೋಡಿ ಇಲ್ಲಿದೆ ಐವತ್ನಾಲ್ಕನೇ ಪ್ರಶ್ನೆ ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ನಾಗರಾಜ ಅವನ ಸಾವು ಹೇಗಾಯ್ತು ಅವನು ಬದುಕಿದಾನ ಇಲ್ವಾ ಏನಾದ ಅನ್ನೋದ್ರ ಬಗ್ಗೆ ಜನ ಏನೇನ್ ಮಾತಾಡ್ಕೊಂಡ್ರು ಅನ್ನೋದನ್ನ ನೀವು ಇಲ್ಲಿ ಗಮನಿಸ್ಬೋದು ಊ ವಿಭಾಗದಲ್ಲಿ ಯಾವುದಾದ್ರೂ ಒಂದು ಪದ್ಯದ ಭಾವಾರ್ಥವನ್ನ ಬರೆಯೋದಿಕ್ಕೆ ಕೇಳಿದರೆ ಪ್ರಶ್ನೆ ಸಂಖ್ಯೆ ಐವತ್ತೈದರಲ್ಲಿ ಕದಳಿದ ಸಲೀಲಂ ತಿಳಿವಂದದೆ ಪದ್ಯಭಾಗದ ಪದ್ಯ ಭಾಗದ ಸಾರಾಂಶವನ್ನ ಬರೀಬೇಕು ಆ ಪದ್ಯವನ್ನ ಕೇಳಿದರೆ ಐವತ್ತಾರನೇ ಪ್ರಶ್ನೆ ಬೆಳಗು ಜಾವ ಪದ್ಯದಿಂದ ಯಾವಾಗೋ ಕೋಳಿ ಕೂಗಿ ಹುದು ಈ ಒಂದು ಪದ್ಯ ಭಾಗವನ್ನ ಕೇಳಿದರೆ ನಿಮ್ಮ ಬಲಭಾಗದಲ್ಲಿ ನೀವು ಉತ್ತರವನ್ನ ಹೇಗೆ ಬರೆಯೋದು ಅಂತ ಅನ್ನೋದನ್ನ ಗಮನಿಸ್ತಾ ಇರಬಹುದು ಆಯ್ಕೆ ಬರೀಬೇಕು ಮೊದಲಿಗೆ ಆಮೇಲೆ ಪದ್ಯದ ಸಾರಾಂಶವನ್ನು ಬರೀಬೇಕು ಈಗ ಭಾಷಾಭ್ಯಾಸಕ್ಕೆ ನಾವು ಬರೋಣ ಭಾಷಾಭ್ಯಾಸದಲ್ಲಿ ಆರಕ್ಕೆ ಉತ್ತರವನ್ನು ಬರೀಬೇಕು ಮೊದಲೆಲ್ಲ ಎರಡೆರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಲ್ವಾ ಈಗ ನಾಲ್ಕು ಕೇಳಿರ್ತಾರೆ ನಾಲ್ಕರಲ್ಲಿ ಎರಡು ಬರಿಬೇಕು ನೋಡಿ ಐವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಎರಡು ಪದಗಳ ಅರ್ಥ ಬರೆಯಿರಿ ಮರ್ಕಟ ಅಂದರೆ ಮಂಗ ಅಥವಾ ವಾನರ ಕೋತಿ ಕಪಿ ಬರಿಬಹುದು ಉದಕ ನೀರು ತಮ ಕತ್ತಲು ಮೂಡಣ ಪೂರ್ವ ಐವತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದಾದರೂ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಕರ ಅಂದ್ರೆ ಕೈ ತೆರಿಗೆ ಅಂದ್ರೆ ಟ್ಯಾಕ್ಸ್ ಅಂತ ಕಲಿ ಅಂದ್ರೆ ತಿಳ್ಕೊಳ್ಳೋದು ಅಂದ್ರೆ ಕಲಿಯೋದು ಅಂತ ಇನ್ನೊಂದು ಕಲಿ ವೀರ ಅಂತ ಅರಸು ಅಂದ್ರೆ ರಾಜ ಇನ್ನೊಂದರ್ಥ ಹುಡುಕು ಮುನಿ ಕೋಪ ಇನ್ನೊಂದರ್ಥ ಋಷಿ ಇವುಗಳಲ್ಲಿ ಯಾವುದಾದರೂ ಎರಡು ಪದಗಳಿಗೆ ಧಾತುರೂಪ ಬರೆಯಿರಿ ನೋಡಿದಳು ನೋಡು ಹಾಡಿದರು ಹಾಡು ಸೋತನು ಸೋಲು ನೆಗೆದರು ನೆಗೆ ಪ್ರಶ್ನೆ ಅರವತ್ತು ಇವುಗಳಲ್ಲಿ ಯಾವುದಾದರೂ ಎರಡು ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಹುಸಿನಿದ್ದೆ ಹುಸಿ ಹಿತವಚನ ಹಿತ ಕಿರುಹಾದಿ ಕಿರು ದುರ್ಜನ ದುರ್ ಅಥವಾ ಕೆಟ್ಟ ಅರವತ್ತೊಂದನೇ ಪ್ರಶ್ನೆ ಇವುಗಳಲ್ಲಿ ಯಾವುದಾದರೂ ಎರಡು ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಅಂಧಕನು ಪ್ರಥಮ ವಿಭಕ್ತಿ ಧಣಿಗಳಿಂದ ತೃತೀಯ ವಿಭಕ್ತಿ ಮನೆಗೆ ಚತುರ್ಥಿ ವಿಭಕ್ತಿ ಮುಖದಲ್ಲಿ ಸಪ್ತಮಿ ವಿಭಕ್ತಿ ಯಾವುದಾದರೂ ಎರಡು ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಪೂರ್ವ ಗುಮಾಸ್ತ ಅಥವಾ ಇನ್ಯಾವುದಾದ್ರೂ ಅನ್ಯದೇಶೀಯವನ್ನ ಬರಿಬಹುದು ಪ್ರಶ್ನೆ ಅರವತ್ ಮೂರು ಕೆಳಗಿನ ಯಾವುದಾದರೂ ಎರಡು ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ ರಾಜ ರಾಯ ಬ್ರಹ್ಮ ಬೊಮ್ಮ ಕಾರ್ಯ ಕಜ್ಜ ಆಕಾಶ ಆಗಸ ಅರವತ್ನಾಲ್ಕು ಯಾವುದಾದರೂ ಎರಡು ನುಡಿಗಟ್ಟು ಪದಗಳನ್ನು ವಾಕ್ಯದಲ್ಲಿ ಬಳಸಿ ರಾಮಬಾಣ ನಮ್ಮ ಕುಟುಂಬ ವೈದ್ಯರು ಕೊಡುವ ಔಷಧಿ ರಾಮಬಾಣವಿದ್ದಂತೆ ಕಾಲು ಕೀಳು ನವಿಲನ್ನು ನೋಡಿದ ಹಾವು ತಾನು ಇರುವ ಜಾಗದಿಂದ ಕಾಲು ಕೀಳಬೇಕಾಯಿತು ಕೈ ಕೊಡು ನನ್ನ ಗೆಳೆಯ ನನ್ನ ಜೊತೆ ಬರುತ್ತೇನೆಂದು ಹೇಳಿ ಕೈ ಕೊಟ್ಟನು ತಲೆಬಾಗು ನಾವು ನಮ್ಮ ಹಿರಿಯರಿಗೆ ತಲೆಬಾಗುವ ಗುಣವನ್ನು ಹೊಂದಿರಬೇಕು ವಿದ್ಯಾರ್ಥಿಗಳೇ ಪ್ರಬಂಧ ರಚನೆಯನ್ನ ಕುರಿತು ಕೇಳಿದರೆ ಪ್ರಬಂಧ ರಚನೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಉತ್ತಮ ಪ್ರಬಂಧವನ್ನು ಹೇಗೆ ರಚಿಸ್ಬೋದು ಅನ್ನೋದನ್ನು ನೋಡ್ಕೊಳ್ಳಿ ಅಂಕ ವಿತರಣೆ ಯಾವ ರೀತಿ ಆಗುತ್ತೆ ಅಂದರೆ ಪೀಠಿಕೆಗೆ ಅಂಕ ವಿಷಯ ವಿವರಣೆಗೆ ಮೂರಂಕ ಇರುತ್ತೆ ಹಾಗೆಯೇ ಮುಕ್ತಾಯಕ್ಕೆ ಒಂದು ಅಂಕ ಇರುತ್ತೆ ಒಟ್ಟಾಗಿ ಐದು ಅಂಕಗಳು ಈ ರೀತಿಯಾಗಿ ವಿಭಾಗ ಆಗಿರುತ್ತೆ ಹಾಗೆಯೇ ಪತ್ರವನ್ನು ಬರಿತಕ್ಕಂತಹ ರೀತಿಯನ್ನು ನೋಡಿ ವೈಯಕ್ತಿಕ ಪತ್ರವನ್ನು ನೀವು ಬರೀಬೇಕಾದ್ರೆ ದಿನಾಂಕ ಆತ್ಮೀಯ ಸಂಬೋಧನೆ ಆತ್ಮೀಯ ನಿರೂಪಣೆಯ ಪತ್ರದ ಒಡಲು ಮುಕ್ತಾಯ ಹೀಗೆ ಅಂಕಗಳು ವಿಭಾಗ ಆಗುತ್ತೆ ವ್ಯವಹಾರ ಪತ್ರದ ಮಾದರಿ ಹೇಗಿರುತ್ತೆ ಅಂದರೆ ಇವರಿಂದ ಇವರಿಗೆ ದಿನಾಂಕ ಗೌರವ ಸಂಬೋಧನೆ ನೇರ ನಿರೂಪಣೆಯ ಪತ್ರದ ಒಡಲು ಕೊನೆಯಲ್ಲಿ ಮುಕ್ತಾಯ ಹೀಗೆ ನಾಲ್ಕು ಅಂಕಗಳಿಗೆ ಪತ್ರಲೇಖನ ಇರುತ್ತೆ ಪತ್ರ ಲೇಖನವನ್ನು ಸಹಿತ ಬರೆಯುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ವೈಯಕ್ತಿಕ ಪತ್ರವನ್ನು ಹೇಗೆ ಬರೆಯೋದು ಅಂತ ಅನ್ನೋದನ್ನು ನೋಡೋಣ ನೋಡಿ ಪತ್ರದ ಮಧ್ಯಭಾಗದಲ್ಲಿ ಶ್ರೀ ಎಡಭಾಗದಲ್ಲಿ ಕ್ಷೇಮ ಮತ್ತು ಬಲಭಾಗದಲ್ಲಿ ದಿನಾಂಕ ಅವತ್ತಿನ ದಿನಾಂಕ ಏನಿರುತ್ತೋ ಅದನ್ನೇ ಹಾಕಿ ಅದಾದಮೇಲೆ ಇವರಿಂದ ಅಂದರೆ ನಿಮ್ಮ ವಿಳಾಸ ಬರಿಬೇಕು ಇಲ್ಲಿ ನಾನು ಉದಾಹರಣೆಗೆ ಚಂದ್ರಶೇಖರ ತಂದೆ ರಾಜಣ್ಣ ನಂಬರ್ ನಾಲ್ಕು ಮೂರನೇ ಅಡ್ಡರಸ್ತೆ ನಾಲ್ಕನೇ ಮುಖ್ಯ ರಸ್ತೆ ವಿನಾಯಕನಗರ ತುಮಕೂರು ಅಂತ ಒಂದು ವಿಳಾಸವನ್ನು ಬರೆದಿದ್ದೀನಿ ಈ ರೀತಿ ನೀವು ಸಹಿತ ಸಂಪೂರ್ಣವಾಗಿ ವಿಳಾಸವನ್ನು ಬರಿಬೇಕು ಇದಾದ ಮೇಲೆ ಸಂಬೋಧನೆ ಇರುತ್ತೆ ಅಂದರೆ ನೀವು ಯಾರನ್ನ ಕುರಿತು ಪತ್ರ ಬರಿತಾ ಇದ್ದೀರೋ ಅವರನ್ನು ಕುರಿತು ಆತ್ಮೀಯವಾದ ಸಂಬೋಧನೆ ಇರಬೇಕು ನೋಡಿ ಇಲ್ಲಿ ಗೆಳೆಯನಿಗೆ ಪತ್ರ ಬರೀರಿ ಅಂತ ಕೇಳಿರೋದ್ರಿಂದ ಆತ್ಮೀಯ ಗೆಳೆಯ ರಮೇಶನಿಗೆ ನಿನ್ನ ಸ್ನೇಹಿತ ಚಂದ್ರಶೇಖರ ಮಾಡುವ ನಮಸ್ಕಾರಗಳು ಸಂಬೋಧನೆ ಆಯಿತು ಅದಾದ ನಂತರ ಕ್ಷೇಮ ಸಮಾಚಾರ ಬರೀಬೇಕು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನೀನು ಕೂಡ ಅಲ್ಲಿ ಕ್ಷೇಮವಾಗಿರುತ್ತೀಯ ಎಂದು ಭಾವಿಸಿರುತ್ತೇನೆ ಆಯಿತು ಇದಾದ ಮೇಲೆ ಪತ್ರ ಬರೆದ ಕಾರಣವನ್ನ ಕುರಿತು ನೀವಿಲ್ಲಿ ಪ್ರಸ್ತಾಪ ಮಾಡಬೇಕು ಹಾಗಾಗಿ ಇಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಕೇಳಿರೋದ್ರಿಂದ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ಕಾಲೇಜಿನಿಂದ ಪ್ರವಾಸವನ್ನು ಹಮ್ಮಿಕೊಂಡಿದ್ದೆವು ಈ ಪ್ರವಾಸದಲ್ಲಿ ಮಡಿಕೇರಿ ಮಂಗಳೂರು ಬೇಲೂರು ಹಳೆಬೀಡು ಮುಂತಾದ ಸ್ಥಳಗಳಿಗೆ ಹೋಗಿದ್ದೆವು ಈ ಎಲ್ಲ ಪ್ರವಾಸದ ಸ್ಥಳಗಳು ಸುಂದರವಾಗಿ ರಮಣೀಯವಾಗಿದೆ ನೀನೂ ಕೂಡ ಈ ಸ್ಥಳಗಳಿಗೆ ಭೇಟಿ ನೀಡಿ ಇಲ್ಲಿನ ಸೌಂದರ್ಯವನ್ನು ಆನಂದಿಸು ಮುಂದೆ ಬರಲಿರುವ ವಾರ್ಷಿಕ ಪರೀಕ್ಷೆಗೆ ಈಗಿನಿಂದಲೇ ಸಿದ್ಧತೆ ಆರಂಭಿಸಿದ್ದೇನೆ ನೀನು ಕೂಡ ಚೆನ್ನಾಗಿ ಓದಿ ಹೆಚ್ಚಿನ ಅಂಕಗಳಿಸು ಎಂದು ಹಾರೈಸುತ್ತೇನೆ ಈ ಪತ್ರ ತಲುಪಿದ ಕೂಡಲೇ ನನಗೆ ಪತ್ರವನ್ನು ಬರೆಯುವುದು ಮರೆಯದಿರು ಇಷ್ಟು ಪತ್ರದ ಒಡಲು ಅಂತ ಹೇಳ್ತೀವಿ ಇದಾದ ಮೇಲೆ ಎಡಭಾಗದಲ್ಲಿ ವಂದನೆಗಳೊಂದಿಗೆ ಬಲಭಾಗದಲ್ಲಿ ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅದರ ಕೆಳಭಾಗದಲ್ಲಿ ಸಹಿ ಬರಬೇಕು ಅದಾದಮೇಲೆ ಹೆಸರನ್ನು ಸಂಪೂರ್ಣವಾಗಿ ಬ್ರಾಕೆಟಲ್ಲಿ ಬರೀಬೇಕು ಕೊನೆಯಲ್ಲಿ ಎಡಭಾಗದಲ್ಲಿ ಹೊರ ವಿಳಾಸ ಬರೀಬೇಕು ಅಂದರೆ ನೀವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರೋ ಅವರ ವಿಳಾಸವನ್ನ ಬರಿಬೇಕು ಇಲ್ಲಿ ನೋಡಿ ರಮೇಶ ತಂದೆ ಗಂಗಯ್ಯ ನಂಬರ್ ಅರವತ್ತು ಮೂರನೇ ಅಡ್ಡ ರಸ್ತೆ ಗಾಂಧಿನಗರ ಮಂಡ್ಯ ಅಂತ ಇಲ್ಲೊಂದು ವಿಳಾಸ ಇದೆ ಇದೇ ರೀತಿ ವಿಳಾಸವನ್ನು ಸಂಪೂರ್ಣವಾಗಿ ಬರಿಬೇಕಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಇದಕ್ಕೆ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ನೀವು ಇಷ್ಟು ಬರೆದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ವಿದ್ಯಾರ್ಥಿಗಳೇ ಈಗ ವ್ಯವಹಾರಿಕ ಪತ್ರದ ಮಾದರಿಯನ್ನು ನೋಡೋಣ ಬಲಭಾಗದಲ್ಲಿ ದಿನಾಂಕ ಬರಿತೀರ ಮೊದಲಿಗೆ ಇವರಿಂದ ವಿಳಾಸವನ್ನ ಅಂದರೆ ನಮ್ಮ ವಿಳಾಸವನ್ನ ಸಂಪೂರ್ಣವಾಗಿ ಬರಿಬೇಕು ಮೇಲೆ ಇವರಿಗೆ ಬರಿಬೇಕು ಮಾನ್ಯರೇ ವಿಷಯ ವಿಷಯ ಏನು ಅಂತಂದ್ರೆ ಅಲ್ಲಿ ಏನು ಕಾರಣವನ್ನ ಕೊಟ್ಟಿರ್ತಾರೋ ಅದೇ ಕಾರಣವನ್ನ ಒಂದೇ ಒಂದು ಸಾಲಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ನಿಮಗೆ ಕೊಟ್ಟಿರೋ ಕಾರಣ ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ನಿಮ್ಮ ಪ್ರಾಚಾರ್ಯರಿಗೆ ಪತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ ಅದೇ ಕಾರಣವನ್ನು ಕೊಡಬೇಕು ಅದಾದ ಮೇಲೆ ಪತ್ರದ ಒಂದು ಕಾರಣವನ್ನು ತೆಗೆದುಕೊಂಡು ವಿವರಣೆಯನ್ನು ಬರೀಬೇಕು ಚಂದನ ಆದ ನಾನು ನಿಮ್ಮ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಪ್ರಥಮ ಪಿ ಯು ಸಿಯಲ್ಲಿ ವ್ಯಾಸಂಗ ಮಾಡಿರುತ್ತೇನೆ ಎರಡು ಸಾವಿರದ ಇಪ್ಪತ್ತೊಂದನೇ ಮಾರ್ಚ್ ತಿಂಗಳಿನಲ್ಲಿ ನಡೆದ ಪ್ರಥಮ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುತ್ತೇನೆ ನಮ್ಮ ತಂದೆಯವರಿಗೆ ಬೇರೆ ಊರಿಗೆ ವರ್ಗಾವಣೆಯಾಗಿದೆ ನಾನು ಅಲ್ಲೇ ಕಾಲೇಜಿಗೆ ಸೇರಬೇಕಾಗಿದೆ ನನ್ನ ಮುಂದಿನ ವ್ಯಾಸಂಗಕ್ಕೆ ನನ್ನ ಅಂಕಪಟ್ಟಿ ಹಾಗೂ ವರ್ಗಾವಣೆ ಪತ್ರದ ಅವಶ್ಯಕತೆ ಇದೆ ಆದ್ದರಿಂದ ನೀವು ನನ್ನ ಅಂಕಪಟ್ಟಿ ಹಾಗೂ ವರ್ಗಾವಣೆ ಪತ್ರವನ್ನು ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಹೀಗಂತ ಬರೆದು ಕೊನೆಯಲ್ಲಿ ವಂದನೆಗಳೊಂದಿಗೆ ಬಲಭಾಗದಲ್ಲಿ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಬರೆದು ವಿದ್ಯಾರ್ಥಿ ಸಹಿ ಮಾಡಬೇಕು ಬ್ರಾಕೆಟಲ್ಲಿ ಪೂರ್ಣವಾದ ಹೆಸರನ್ನ ಬರೀಬೇಕಾಗತ್ತೆ ಇದಕ್ಕೆ ಹೊರವಿಳಾಸ ಬರೋದಿಲ್ಲ ಯಾಕೆ ಅಂತ ಅಂದ್ರೆ ಇದು ರಿಕ್ವೆಸ್ಟ್ ಲೆಟರ್ ಆಗಿರೋದ್ರಿಂದ ನೀವೇ ಸ್ವತಃ ಕಾಲೇಜಿಗೆ ಹೋಗಿ ಕೊಡಬೇಕಾಗತ್ತೆ ಇದು ಪೋಸ್ಟ್ ಮಾಡೋದಿಕ್ಕೆ ಬರೋದಿಲ್ಲ ಹಾಗಾಗಿ ಹೊರವಿಳಾಸ ಬರೋದಿಲ್ಲ ವಿದ್ಯಾರ್ಥಿಗಳೇ ನೀವು ಪತ್ರವನ್ನ ಬರೀಬೇಕಾದ್ರೆ ವ್ಯವಹಾರಿಕ ಪತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಇದರಲ್ಲಿ ಪತ್ರ ಬರೆಯುವ ಹಂತಗಳು ಕಡಿಮೆ ಇದ್ದು ಬೇಗ ಪತ್ರವನ್ನ ಬರೆದು ಮುಗಿಸ್ಬೋದು ನೀವು ವೈಯಕ್ತಿಕ ಪತ್ರ ಬರೆಯಕ್ಕೆ ಅದರಲ್ಲಿ ಹಂತಗಳು ಜಾಸ್ತಿ ಇರ್ತವೆ ಜೊತೆಗೆ ಬೇಗ ಬರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ವ್ಯವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಂಡು ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಗಳಿಸಬಹುದು ಮುಂದಿನ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥದ್ದು ದೇಶ ಸುತ್ತಬೇಕು ಕೋಶ ಓದಬೇಕು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಗೆ ಒಂದು ಅಂಕ ಇರುತ್ತೆ ಗಾದೆ ಮಾತಿನ ಅರ್ಥ ಅದಕ್ಕೆ ಸಂಬಂಧಪಟ್ಟಂತಹ ದೃಷ್ಟಾಂತ ಅಂದರೆ ಉದಾಹರಣೆಗಳು ಬೇರೆ ಗಾದೆ ಮಾತುಗಳ ಪ್ರಸ್ತಾಪ ಇದಕ್ಕೆ ಎರಡು ಅಂಕ ಇರುತ್ತೆ ಗಾದೆಯ ಮುಕ್ತಾಯಕ್ಕೆ ಒಂದು ಅಂಕ ಇರುತ್ತೆ ಹೀಗೆ ನಾಲ್ಕು ಅಂಕಗಳು ವಿಭಾಗ ಆಗುತ್ತೆ ವಿದ್ಯಾರ್ಥಿಗಳೇ ಗಾದೆಗಳು ಹೇಗೆ ಬರೀಬೇಕು ಅಂತ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಅಭ್ಯಾಸ ಮಾಡಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಪಡಿಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಧನ್ಯವಾದಗಳು